ಬ್ಯಾಂಕಾಕ್ಗೆ ಫ್ರೆಂಡ್ಸ್ ಜೊತೆ ಹೋಗಿದ್ರು ಅಂತಷ್ಟೇ ನಮಗೆಲ್ರಿಗೂ ಗೊತ್ತು. ಅವತ್ತು ಏನಾಯಿತು ಅಂತ ಒಂದು ಸಿಂಪಲಾಗಿ ಹೇಳ್ಬೋದಾ? ನನಗೆ ಪದೇ ಪದೇ ಅದನ್ನೇ ಹೇಳೋಕ್ಕೆ ಇಷ್ಟ ಇಲ್ಲಮ್ಮ. ನನಗೆ ನಿಜವಾಗ್ಲೂ ಅದೇನಾಗುತ್ತೆ ಮಾತಾಡಿದ್ರೆ ಮತ್ತೆ ಇನ್ನೂ ನನಗೆ ಚುಚ್ಚದಾಗುತ್ತೆ, ನೋವ್ದಂಗಾಗುತ್ತೆ. ಹೋಗಿದ್ದಾರೆ, ಕಸಿನ್ಸ್ ಜೊತೆ ಹೋಗಿದ್ದಾರೆ, ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ, ನಾನು ಹೋಗಿ ಆಮೇಲೆ ಜಾಯ್ನ್ ಆಗಿದ್ದೀನಿ, ಬರಬೇಕಿತ್ತು, ಬರೋಕ್ಕಾಗಿಲ್ಲ. ಆಮೇಲೆ ಇದೇನು, ದಿಸ್ ಇಸ್ ನಾಟ್ ಅ ಕ್ರೈಮ್ ಥ್ರಿಲ್ಲರ್, ದಿಸ್ ಇಸ್ ಮೈ ಲೈಫ್, ಫಾರ್ ಗಾಡ್ ಸೇಕ್ ದಿಸ್ ಇಸ್ ಮೈ ಲೈಫ್. ಅದಾದಮೇಲೂ ಕೂಡ ಯಾರೂ ಕೂಡ ತುಂಬ ನನಗೆ ಹೇರ್ಲಿಲ್ಲ, ಇನ್ಫ್ಯಾಕ್ಟ್ ನನ್ನ ಜೊತೆ ಕೈ ಹಿಡಿದು ನಡೆದಿದ್ದಾರೆ, ತೋಳು ಕೊಟ್ಟಿದ್ದಾರೆ. ಅದಕ್ಕಿಂತ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಅದು ದೇಶ ಅಲ್ಲದಿರೋ ದೇಶಕ್ಕೆ ಹೋಗಿ 3 ದಿವಸ ಆ ಪ್ರಾಸೆಸ್ ಎಲ್ಲ ಮುಗಿಸಿ ಯಾವಾಗಲೂ ಮಾಡದೇ ಇರೋ ಅಂಥದ್ದಲ್ಲ, ಯಾವಾಗಲೂ ಟ್ರಿಪ್ಗಳು ಹೋಗ್ತಾ ಇರ್ತಾರೆ, ಯಾವಾಗಲೂ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತಾರೆ. ಅದೇನು, ವಾಟ್ ಇಸ್ ಸೋ ಡಿಫ್ರೆಂಟ್ ಅಬೌಟ್ ಇಟ್? ಇಟ್ಸ್ ನಾಟ್ ಡಿಫ್ರೆಂಟ್, ಇಟ್ ಇಸ್ ಮೈ ಲೈಫ್. 100% ಆ ಜೀವನದಲ್ಲಿ ನಾನು ಮಾತ್ರ ಅಲ್ಲ, ಎಲ್ಲರೂ ಇದ್ದಾರೆ. ಬರೀ ನನ್ನ ಮನೆ ಮಾತ್ರ ಇಲ್ಲ, ನನ್ನ ತಂದೆ ಮನೆ ಇದೆ, ನನ್ನ ಮಾವನ ಮನೆ ಇದೆ, ಬೆಳ್ತಂಗಡಿಯಲ್ಲಿ ಅವ್ರ ಕಸಿನ್ಸ್ ಇದ್ದಾರೆ. ಇತ್ತೀಚೆಗೆ ಎಲೆಕ್ಷನಲ್ಲಿ ಅವ್ರು ಮಾಡಿರೋ ಕೆಲಸ ಎಂಥದ್ದು ಅಂತ ಹೇಳಿದ್ರೆ, ಯಾಕೆ ನೀವ್ಯಾಗೆ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ ಅಂತ ಕೇಳಿದ್ರೆ, ಆ ಥರ ಎಲ್ಲರೂ ಆವರಿಸ್ಕೊಂಡಿದ್ದಂಥ ವ್ಯಕ್ತಿತ್ವ ಅದು. ಸೊ ಅದು ಇಷ್ಟು ಬೇಗನೆ ಅಂತಲ್ಲ, ಅದು ಯಾವತ್ತೂ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ. ಅದನ್ನು ನಾನು ಸ್ಟ್ರಾಂಗ್ ಆಗಿದ್ಬಿಡ್ತೀನಿ, ನಾನು ಓವರ್ಕಮ್ ಮಾಡಿಬಿಡ್ತೀನಿ, ನಾನು ಮರ್ತು ಬಿಡ್ತೀನಿ ಅಂತ ಹೇಳೋ ಸಂಬಂಧ ಅಲ್ಲ, ಓವರ್ಕಮ್ ಮಾಡಿಬಿಡ್ತೀನಿ ಅಂತ ಹೇಳುವಂಥ ವ್ಯಕ್ತಿತ್ವ ಅಲ್ಲ, ಅಥವಾ ಇದು ನನಗೆ ವಾಸಿ ಆಗುತ್ತೆ ಅನ್ನೋ ಥರ ನೋವಲ್ಲ. ಅದ್ರ ಜೊತೆನೇ ಇರಬೇಕು ನಾನು, ಅದನ್ನು ಓವರ್ಕಮ್ ಮಾಡಬೇಕು. ಅದು ಏನೇನು ಅದನ್ನು ನಾನು ನನ್ನ ಫೋಕಸ್ಗೆ ಶಿಫ್ಟ್ ಮಾಡಬೇಕು. ನಾನು ಅದನ್ನು ನಾನು ಮಾಡೋ ಕೆಲಸದಲ್ಲಿ ನಾನು ಇನ್ಮೇಲೆ ಗೆಲ್ತೀನಿ ಅನ್ನೋ ಛಲ ಏನು ತುಂಬಿದ್ಲಲ್ಲ, ನಾನು ರೆಡಿ ಮಾಡಲಲ್ಲ, ಆ ಛಲದಲ್ಲಿ ಅದನ್ನು ಆ ಛಲಕ್ಕೆ ನಾನು ಅದನ್ನು ಕನ್ವರ್ಟ್ ಮಾಡಬೇಕು. ಸೊ ನನ್ನ ಲಕ್ಷ್ಯ ಎಲ್ಲ ಅದೇ ಇವಾಗ. 100% ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.